80 ಹಾಗೂ 90 ದಶಕದ ಮಕ್ಕಳ ತುಂಟಾಟಿಕೆಯ ಅಪಾಯಕಾರಿ ಆಯುಧವಾಗಿದ್ದ ಈ ಸಸ್ಯದ ಹೆಸರು ಚುರುಕೆ ಸೊಪ್ಪಿನ ಗಿಡ ಅಥವಾ ತುರಿಕೆ ಸೊಪ್ಪಿನ ಗಿಡ. ಯುಫೋರ್ಬಿಯೇಸಿಯೇ ಕುಟುಂಬಕ್ಕೆ ಸೇರಿದ ಚುರುಕೆ ಸೊಪ್ಪಿನ ವೈಜ್ಞಾನಿಕ ಹೆಸರು ಟ್ರಾಜಿಯಾ ಇನ್ವೋಲುಕ್ರೇಟಾ. ಸಂಸ್ಕೃತದಲ್ಲಿ ದುಷ್ಪರ್ಶ, ವೃಶ್ಚಿಕಛದ, ವೃಶ್ಚಿಕಪತ್ರಿ, ಆಗಮವರ್ತ, ಕಶಾಗ್ನಿ ಇತ್ಯಾದಿ ಹೆಸರುಗಳಿದ್ದರೆ ಕನ್ನಡದಲ್ಲಿ ಚುರುಕೆ ಸೊಪ್ಪಿನ ಗಿಡ, ತುರಿಕೆ ಬಳ್ಳಿ, ಚೇಳುರಿ ಗಿಡ ಹಾಗೂ ಆಂಗ್ಲ ಭಾಷೆಯಲ್ಲಿ ಇಂಡಿಯನ್ ಸ್ಟಿಂಗಿಂಗ್ ನೆಟಲ್, ಕ್ಲೈಂಬಿಂಗ್ ನೆಟಲ್, ಕ್ಯಾಂಥೋರಿ ರೂಟ್ ಪ್ಲಾಂಟ್ ಇತ್ಯಾದಿ ಹೆಸರುಗಳಿವೆ. ಸಹಜವಾಗಿ ಉಷ್ಣದೇಶೀಯ ವಾತಾವರಣದಲ್ಲಿ ಕಂಡುಬರುವ ಚುರಿಕೆ ಗಿಡ ಕಲ್ಲು ಬಂಡೆಗಳಿಂದ ಕೂಡಿದ ಗುಡ್ಡಗಾಡು ಪ್ರದೇಶಗಳು, ಬಂಜರು ಭೂಮಿಗಳಲ್ಲಿ, ರೈಲ್ವೆ ರಸ್ತೆಗಳ ಜಲ್ಲಿಗಳ ಪಕ್ಕದಲ್ಲಿ ಬೆಳೆಯುವ ಬಳ್ಳಿಯ ಜಾತಿಗೆ ಸೇರಿದ ಏಕವಾರ್ಷಿಕ ಸಸ್ಯವಾಗಿದೆ. ಸುಮಾರು 6-8 ಅಡಿ ಎತ್ತರಕ್ಕೆ ಬೆಳೆಯಬಲ್ಲ ತುರಿಕೆ ಬಳ್ಳಿಯಲ್ಲಿ ಎಲೆಗಳು ಕೆಳಭಾಗದಲ್ಲಿ ಆವೃತವಾಗಿದ್ದು ಬಳ್ಳಿಯು ಎತ್ತರವಾಗಿ ಬೆಳೆದಿರುತ್ತದೆ. ಮೃದುವಾದ ಹಸಿರು ಕಾಂಡದ ಸುತ್ತ ಸೂಕ್ಷ್ಮವಾದ ಬಿಳಿಯ ರೋಮಗಳಿದ್ದು ಇಡೀ ಸಸ್ಯವೇ ಈ ರೀತಿಯ ರೋಮಗಳಿಂದ ಆವೃತವಾಗಿರುತ್ತದೆ. ಸುಮಾರು 14 ಸೆಂಟಿಮೀಟರ್ ಉದ್ದ ಹಾಗೂ 7 ಸೆಂಟಿಮೀಟರ್ ಅಗಲವಾದ ಶಂಕಾಕಾರದ ಹಸಿರು ಎಲೆಗಳಿದ್ದು ಈ ಎಲೆಗಳ ಮೇಲ್ಭಾಗ ಹಸಿರು ಹಾಗೂ ಕೆಳಭಾಗ ಮಾಸಲು ಬಿಳಿ ಬಣ್ಣದಿಂದ ಕೂಡಿದ್ದು ಎಲೆಗಳ ಅಂಚುಗಳಲ್ಲಿ ಗರಗಸದ ಹಲ್ಲಿನಂತಹ ಮಾರ್ಪಾಡುಗಳಿದ್ದು ಎಲೆಯ ತುದಿ ಮೊನಚಾಗಿದ್ದು ಈ ಎಲೆಗಳು ಕೂಡ ಬಿಳಿಯ ರೋಮಗಳಿಂದ ಆವೃತವಾಗಿರುತ್ತವೆ. ವಿಶಿಷ್ಟ ಮಾದರಿಯ ಹೂವುಗಳು ಎಲೆಗಳ ಬುಡದಲ್ಲಿ ಕಾಣಸಿಗುತ್ತವೆ. ಚುರುಕೆ ಸೊಪ್ಪಿನಲ್ಲಿ 5-hydroxy-1-methylpiperidine-2-1-alkaloids, ಕಾರ್ಬೋಹೈಡ್ರೈಟ್ಸ್, ಗ್ಲೈಕೋಸೈಡ್ಸ್, ಪೈಥೋಸ್ಟಿರಾಲ್ಸ್, ಪ್ರೋಟೀನ್ ಹಾಗೂ ಅಮಿನೋ ಆಸಿಡ್ಸ್, ಸ್ಯಾಪೋನಿನ್ಸ್, ಟ್ಯಾನಿನ್ಸ್ ಮುಂತಾದ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿದ್ದು ಈ ಸಸ್ಯದ ಎಲೆ ಹಾಗೂ ಬೇರುಗಳನ್ನ ಸಾಂಪ್ರದಾಯಿಕ ಆಯುರ್ವೇದ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಚರ್ಮರೋಗಗಳಿಗೆ, ಸುಟ್ಟಗಾಯಗಳಿಗೆ, ಕೂದಲಿನ ಮರುಹುಟ್ಟುವಿಕೆ ಇನ್ನೂ ಮುಂತಾದ ಸಮಸ್ಯೆಗಳಲ್ಲಿ ಔಷಧಿಯಾಗಿ ಬಳಸಲಾಗುತ್ತದೆ. ಈ ಸಸ್ಯದ ಎಲೆಗಳು ಕೈಗಳ ಅಂಗೈನ ಹೊರತಾಗಿ ಶರೀರದ ಯಾವುದೇ ಭಾಗಕ್ಕೆ ತಗುಲಿದರೂ ಸಹ ಅಧಿಕ ಪ್ರಮಾಣದಲ್ಲಿ ಉರಿ ಹಾಗೂ ಕಡಿತವನ್ನ ಉಂಟು ಮಾಡುತ್ತದೆ. ಬಹಳ ಗಂಟೆಗಳವರೆಗೆ ಈ ಉರಿ ಹಾಗೂ ತುರಿಕೆ ನಿಲ್ಲುವುದಿಲ್ಲ. ಒಂದು ಪಕ್ಷ ಈ ಸಸ್ಯದ ಎಲೆಗಳು ತಾಗಿ ಗಂದೆ ಅಥವಾ ಗುಳ್ಳೆಗಳಾಗಿ ಉರಿ ಹೆಚ್ಚಾದರೆ ನಾಟಿ ಹಸುವಿನ ಸಗಣಿ ಹಚ್ಚಿಕೊಂಡರೆ ನೋವು ಹಾಗೂ ಉರಿ ಕಡಿಮೆಯಾಗುತ್ತದೆ. ಹಾಗಾಗಿ ಈ ಸಸ್ಯದಿಂದ ದೂರವಿರುವುದೇ ಉತ್ತಮ.